ಪ್ರೀತಿ ಅಪ್ಪು ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಭಿನಯದ ಜೇಮ್ಸ್ ಸಿನಿಮಾ ಬಿಡುಗಡೆಯಾಗಿ ಭರ್ಜರಿಯಾಗಿ ಆ ಓಪನಿಂಗ್ ಅನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಆ ಪ್ರೀತಿಯ ಅಪ್ಪುವನ್ನು ಅದ್ದೂರಿಯಾಗಿ ಜನ ಸ್ವಾಗತನ ಮಾಡಿಕೊಂಡು ಅವರಿಲ್ಲದ ಸಿನಿಮಾವನ್ನು ನೋಡಿ ಭಾವುಕರಾಗ್ತಾ ಇದ್ದಾರೆ. ಈ ಮಧ್ಯೆ ಮೊದಲನೇ ದಿನವೇ ಸಾಕಷ್ಟು ದಾಖಲೆಗಳನ್ನು ಮಾಡಿದೆ ಎನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಸಿನಿಮಾದ ನಿರ್ಮಾಪಕರಾದಂಥ ಕಿಶೋರ್ ಪತ್ತಿಕೊಂಡ ಸರ್ ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್ ನಮಸ್ತೆ. ಸರ್ ಸರ್ ಅಪ್ಪು ಸರ್ ಇಲ್ಲದ ಸಿನಿಮಾ ಒಳ್ಳೆಯ ಓಪನಿಂಗನ್ನು ಪಡ್ಕೊಂಡಿದೆ, ಜೇಮ್ಸ್ ಜಾತ್ರನ ಹಬ್ಬದ ರೀತಿ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ, ತಾವು ಅಪ್ಪು ಸರ್ನ ಯಾವ ರೀತಿ ಮಿಸ್ ಮಾಡ್ಕೊತಿದ್ರು? ಯಾಕೆಂದರೆ ವರ್ಷಗಳಗಟ್ಟಲೆ ಅವ್ರ ಜೊತೆ ಕೆಲಸ ಮಾಡಿದ್ರಿ. ಖಂಡಿತ ಇವತ್ತು ನಮಗೆ ಒಂದು ಕಡೆ ಭಾಳ ಸಂತೋಷ ಆಗ್ತಿದೆ, ಬಟ್ ಈ ಓಪನಿಂಗ್ಸ್ ಎಲ್ಲ ನೋಡಿ ಆದರೂ, ಬಟ್ ಇವರಿದ್ದಾಗ ಅಣ್ಣ ಈ ಕಲೆಕ್ಷನ್ನ ಆಗಿರ್ಬೋದು ಈ ಜಾತ್ರೆನ ಅಣ್ಣ ನೋಡಿದರೆ ಇನ್ನೂ ಭಾಳ ಸಂತೋಷ ಆಗ್ತಿರೋದು ನಮಗೆ. ಅವರಿಲ್ಲ ಅನ್ನೋದೇ ಭಾಳ ನಮಗೆ, ಈ ಇದಕ್ಕಿನ್ನ ನನಗೆ ಅವರಿಲ್ಲ ಅನ್ನೋದೇ ಕೊರಗು ಜಾಸ್ತಿ ಆಗ್ತಿದೆ. ಸರ್ ಇದ್ದಾಗ ತಾವು ಅನ್ಕೊತಾ ಇದ್ರೆ, ಸರ್ ಇದ್ದಾಗ ಮೊದಲನೇ ದಿನ ಕಲೆಕ್ಷನ್ ಎಷ್ಟಿರುತ್ತೆ ಇದನ್ನು ಹೇಳ್ಕೋಬೇಕು, ಸರ್ ಹತ್ರ ಮಾತಾಡಬೇಕು, ಯಾವ ಇದನ್ನು ಹೇಳ್ಕೋಬೇಕು ಅಂತ ತಮಗೆ ಅನ್ನಿಸ್ತು ಸರ್ ಜೊತೆ ಇದ್ದಿದ್ರೆ? ಪ್ರತಿಯೊಂದು ವಿಷಯ ಈಗ ನೋಡಿರಿ, ನಾನು ಈಗ ಬರ್ತ್ಡೇ ವಿಶಸ್ಸು ನಾವು ಫ್ಲೈಟ್ ಮೂಲಕ ಒಂದು ಬ್ಯಾನರ್ ಹಾಕಿ ವಿಶಸ್ಸು ಮಾಡಿಸಿದೆ ನಾನು ಅಣ್ಣಗೆ. ಒಂದು ವೆರೈಟಿ ಇಲ್ಲಿವರೆಗೆ ಯಾರೂ ಮಾಡಿಲ್ಲ ಆ ಥರ, ಇದು ಫಸ್ಟ್ ಟೈಮು ನಮ್ಮ ಇದರಲ್ಲಿ ಆಗಿರೋದು. ಇದೆಲ್ಲ ಇದ್ದಿದ್ರೆ ಅವರು ಫುಲ್ ಭಾಳ ಖುಷಿ ಪಡೋರು ಅವರು. ಅದನ್ನೆಲ್ಲ ಸಿಕ್ಕಾಪಟ್ಟೆ ಪ್ರತಿಯೊಂದು ಸಣ್ಣ ವಿಷಯಕ್ಕೂ ಪ್ರತಿಯೊಂದು ವಿಷಯಕ್ಕೂ ನಾವು ಮಿಸ್ ಆಗ್ತಿದ್ದೀನಿ ನಾನು. ಸರ್ ಈಗ ಮೊದಲನೇ ದಿನ ಮುಕ್ತಾಯ ಆಗಿದೆ, ಮೊದಲನೇ ದಿನವೇ ಸಾಕಷ್ಟು ದಾಖಲೆ ಮಾಡಿದೆ ಅಂತ ಹೇಳಲಾಗ್ತದೆ. ಮೊದಲನೇ ದಿನ ಎಷ್ಟು ಕಲೆಕ್ಷನ್ ಆಯಿತು ಏನು ಸರ್? ಅದು ಮೊದಲನೇ ದಿನ ಅಂದರೆ ಇನ್ನು ಓವರ್ಸೀಸ್ ಎಲ್ಲ ಕಲೆಕ್ಷನ್ ಬರಬೇಕು, ಯಾಕಂದರೆ ಅವ್ರು ಸ್ವಲ್ಪ ಡಿಲೇ ಆಗುತ್ತಲ್ಲ. ಇವತ್ತು ಈವ್ನಿಂಗ್ಗೆಲ್ಲ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಟೋಟಲ್ ಎಷ್ಟಾಗಿದೆ ಏನಂತೇಳಿ. ಸರ್ ಮೊದಲನೇ ದಿನವೇ 30 ಕೋಟಿ ದಾಟಿದೆ ಅಂತ ಹೇಳಲಾಗ್ತಾ ಇದೆ. ದಾಟ್ಬೋದು, ಯಾಕಂದರೆ ಓವರ್ಸೀಸ್ ಎಲ್ಲ ಸೇರಿದರೆ ಆಗುತ್ತದೆ. ಹೇಗೆ ಸರ್ ಫಸ್ಟು 30 ಕೋಟಿ ಅಂತ ಹೇಳಲಾಗ್ತದೆ ಫಸ್ಟ್ ಮೊದಲನೇ ದಿನವೇ? ಆದಮೇಲೆ ಈಗ ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಯಾವ ರೀತಿ ಕಲೆಕ್ಷನ್ ಇದೆ ಹೇಗೆ ಸರ್? ಬೇರೆ ಸ್ಟೇಟಲ್ಲೆಲ್ಲ ಚೆನ್ನಾಗಿದೆ, ಬಟ್ ಇದು ಫಸ್ಟ್ ಟೈಮ್ ಅಂದರೆ ಪುನೀತ್ ಸಾರ್ದು ಪಿಕ್ಚರ್ ಹಾಕಿರೋದು ಫಸ್ಟ್ ಟೈಮ್ ಹಾಕಿರೋದು. ಓರ್ ಆಂಧ್ರ ಆಗಿರ್ಬೋದು, ತಮಿಳ್ನಾಡು, ಕೇರಳ, ಮಹಾರಾಷ್ಟ್ರ ಎಲ್ಲ ಇದು ಫಸ್ಟ್ ಟೈಮ್ ಹಾಕಿರೋದು. ಅದೆಲ್ಲ ಓಕೆ, ರೆಸ್ಪಾನ್ಸ್ ಚೆನ್ನಾಗಿದೆ, ಬಟ್ ರೆವೆನ್ಯೂಕ್ಕಿನ ರೆಸ್ಪಾನ್ಸ್ ಭಾಳ ಚೆನ್ನಾಗಿದೆ. ಎಕ್ಸ್ಟ್ರಾಆರ್ಡಿನರಿ ಫೈಟ್ ಮಾಡಿದ್ದಾರೆ, ಬಟ್ ನಮ್ಮ ಇಂಡಸ್ಟ್ರಿಯಲ್ಲಿ ಯಾರೂ ಈ ಥರ ಫೈಟ್ ಮಾಡಿಲ್ಲ, ಫೈಟ್ ಸೂಪರ್ ಇದೆ ಅಂತ ಎಲ್ಲರೂ ಫೈಟ್ ಆಗಲಿ ಡ್ಯಾನ್ಸ್ ಆಗಲಿ ಭಾಳ ಇಂಪ್ರೆಸಿವ್ ಇದ್ದಾರೆ ಎಲ್ಲ. ಅಲ್ಲಿ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿ ಸರ್ ಕಲೆಕ್ಷನ್ ಫಸ್ಟ್ ಡೇ ಮೊದಲನೇ ದಿನ ಎಷ್ಟು ಕಲೆಕ್ಟ್ ಮಾಡಿದೆ ಹೇಗೆ ಸರ್? ಅದು ಅಪ್ಡೇಟ್ ಎಲ್ಲ ಈಗ ಬರುತ್ತೆ, ನಾನು ಈಗ ಬಂದೇನೆ ಜಸ್ಟ್ ಆಫೀಸಿಗೆ, ನಾನೆಲ್ಲ ಇದು ಮಾಡಿ ಅಪ್ಡೇಟ್ ಮಾಡಿ ಹೇಳ್ತೀನಿ ನಾನು ಈವ್ನಿಂಗ್. ಅಂದಾಜು ಸರ್, ಅಂದಾಜು ತಮಗೆ ಗೊತ್ತಾಗಿರುತ್ತೆ ಎಷ್ಟು ಇರ್ಬೋದು ಸರ್? ಆಂಧ್ರ ಇರ್ಬೋದು, ತಮಿಳ್ನಾಡು ಇರ್ಬೋದು, ಕೇರಳ ಇರ್ಬೋದು, ದೆಹಲಿ, ಮುಂಬೈ ಎಷ್ಟಾಗಿ? ಅದು ನೋಡ್ಬೇಕು, ನಾನು ಚೆಕ್ ಮಾಡಿ ಹೇಳ್ತೀನಿ ನಾನು ನಿಮಗೆ ಕರೆಕ್ಟ್. ಸರ್ ಇದು ನಮ್ಮ ದೇಶ ಆಯಿತು, ಹೊರ ದೇಶದಲ್ಲೂ ಕೂಡ ಭರ್ಜರಿಯಾಗಿ ಓಪನಿಂಗನ್ನು ಪಡ್ಕೊಂಡಿದೆ, ಅಲ್ಲಿ ಕೂಡ ಸಕ್ಸಸ್ಫುಲ್ ಆಗಿ ಓಡ್ತಾ ಇದೆ. ಅಲ್ಲಿ ಬೇರೆ ಬೇರೆ ದೇಶಗಳೆಲ್ಲ USA ಇರ್ಬೋದು, ಬೇರೆ ಬೇರೆ ದೇಶಗಳಲ್ಲೂ ಕೂಡ ಜೇಮ್ಸ್ ಹಬ್ಬವನ್ನು ಮಾಡ್ತಾಯಿದ್ರೆ, ಜಾತ್ರೆಯನ್ನು ಮಾಡ್ತಾಯಿದ್ರೆ, ಅಲ್ಲಿ ಯಾವ ರೀತಿ ಇದೆ ಅಂತ ಕಲೆಕ್ಷನ್ನು ಹೇಗೆ ಸರ್? US ಎಲ್ಲ ಒಂದು ಡೇ ಲೇಟ್ ಆಗುತ್ತಲ್ಲ, ಅದು ಇವತ್ತು ರಿಲೀಸ್ ಆಗುತ್ತೆ ಅಲ್ಲಿ, ಬಟ್ ಎಲ್ಲ ಕಡೆ ಫುಲ್ಸ್ ಇದೆ ಅಂದರೆ ಅಡ್ವಾನ್ಸ್ ಬುಕ್ಕಿಂಗಲ್ಲಿ US ಇರ್ಬೋದು, UK, ಆಮೇಲೆ ಕೆನಡಾ ಎಲ್ಲ ಕಡೆ ಫುಲ್ಸ್ ಇದೆ, ಆಮೇಲೆ ದುಬೈಯಲ್ಲಿ ಫುಲ್ ಇದೆ ಅಂತೇಳಿದರು. ಸರ್ ಇದು ಸ್ಯಾಟಲೈಟ್ ರೇಟ್ ಕೂಡ ದಾಖಲೆ ಪ್ರಮಾಣದಲ್ಲಿ ಸೇಲ್ ಆಗಿದೆ ಅಂತ ಇದ್ರೆ ಇಷ್ಟು ಸರ್? ದಾಖಲೆ ಅವಾಗ ಅಣ್ಣ ಇದ್ದಾಗೆ ಆಗಿರೋದು, ಅದು ಅವ್ರ ಅಣ್ಣ ಇದ್ದಾಗೆ ಅದು ಸೇಲ್ ಆಗಿರೋದು. ಎಷ್ಟು ಸರ್? 13.5 ಕೋಟಿನೇ ಈಗ 15 15 ಕೋಟಿಗೆ ಸೇಲ್ ಆಗಿದೆ. ಸರ್ ಈಗ ಫಸ್ಟ್ ಡೇ ಮುಗಿದಿದೆ, ಇನ್ನು ಮುಂದಿನ ದಿನಗಳಲ್ಲಿ ಹೇಗೆ ಎಷ್ಟು ಅಂದಾಜು ನೀವು ಎಕ್ಸ್ಪೆಕ್ಟ್ ಮಾಡ್ತಿರ್ಬೋದು, ಹೇಗೆ ಓಡ್ಬೋದು, ಮತ್ತು ಪ್ರವಾಸ ಏನಾದರೂ ಮಾಡ್ತಿದ್ದಾರಾ ಜಿಲ್ಲೆ ಜಿಲ್ಲೆಗಳಿಗೆ ಹೋಗುವಂಥದ್ದು ಆ ರೀತಿ ಏನಾಗ ಸರ್? ಇಲ್ಲ, ಅದು ಪ್ರವಾಸ ಅನ್ನೋದು ಇನ್ನು ಏನು ಕಾರ್ಯಕ್ರಮ ಏನು ಫಿಕ್ಸ್ ಆಗಿಲ್ಲ. ಇವತ್ತು ನೋಡಿದ್ವಿ ಕಲೆಕ್ಷನ್ ಎಲ್ಲ ಕಡೆ, ನಿಮಗೆ ಎಲ್ಲರಿಗೂ ಗೊತ್ತಿದೆ ಮಾಹಿತಿ ಎಲ್ಲ ಚೆನ್ನಾಗಿದೆ ಅಂತೇಳಿ, ಬಟ್ ನಾನು ಎಕ್ಸ್ಪೆಕ್ಟ್ ಇಷ್ಟೇ ಬರುತ್ತೆ ಇಷ್ಟೇ ಆಗುತ್ತೆ ಅಂತೇಳಿ ನಾನು ಇನ್ನು ಅದ್ರ ಬಗ್ಗೆ ಏನು ನಾನು ಇನ್ನು ಯೋಚನೆಯೇ ಮಾಡಿಲ್ಲ, ಬಟ್ ಅಣ್ಣದು ರೆಕಾರ್ಡ್ ಮಾಡ್ತಾರೆ ಅನ್ನೋದು ಮಾತ್ರ ಖಂಡಿತ. ಹೌದು ಸರ್, ಖಂಡಿತ ರೆಕಾರ್ಡು ಯಾವಾಗಲೂ ಮಾಡಿಬಿಟ್ಟಿದೆ. ಈ ವರ್ಲ್ಡ್ ವೈಡ್ ಅಂದಾಜಲ್ಲಿ ಹೇಳೋದಾದರೆ ವರ್ಲ್ಡ್ ವೈಡ್ ಎಷ್ಟು ಅಂತ ಸರ್, ವರ್ಲ್ಡ್ ವೈಡ್ ಎಷ್ಟು ಕಲೆಕ್ಟ್ ಆಗಿದೆ ಅಂತ? ಇನ್ನು ಅದು ಬೇರೆ ಓವರ್ಸೀಸಲ್ಲಿ ಇವತ್ತಾಗುತ್ತಲ್ಲ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸರ್ ಇಲ್ಲ, ತುಂಬ ಭಾವುಕರಾದ ಸಿನಿಮಾ ನೋಡಿದಂಥ ಜನ ಮಧ್ಯದಲ್ಲಿ ಕಣ್ಣೀರು ಹಾಕುವಂಥದ್ದು, ಸರ್ ಸ್ಕ್ರೀನ್ ಮೇಲೆ ಬರ್ತಾ ಇದ್ದ ತಕ್ಷಣ ಕಣ್ಣೀರು ಹಾಕಿ ಹೇಳುವಂಥದ್ದು, ಜೊತೆಗೆ ಶಿವಣ್ಣ ಅವರು ಥಿಯೇಟ್ರಿಗೆ ಹೋಗಿ ನೋಡಿದಾಗ ಕಣ್ಣೀರು ಹಾಕಿ ಸಿನಿಮಾವನ್ನು ಅಭಿಮಾನಿಗಳ ಜೊತೆ ಕುಳಿತುಕೊಂಡು ಸಿನಿಮಾ ನೋಡಿದ್ರು, ಆ ಬಗ್ಗೆ ಹೇಳೋದಾದರೆ? ಶಿವಣ್ಣ ಹಂಗೆ ನೋಡ್ಕೊಂಡ್ರೆ ಗ್ರೇಟ್, ಅಷ್ಟು ಗಟ್ಟಿ ಮನಸ್ಸು ಮಾಡ್ಕೊಂಡು ಹೋಗಿ ಪಿಕ್ಚರ್ ನೋಡಿದರು. ಬಟ್ ಹ್ಯಾಟ್ಸ್ ಆಫ್ ಟು ಶಿವಣ್ಣ,
ಫ್ಯಾನ್ಸುಗಷ್ಟೆ ಭಾಳ ಎಲ್ಲರಿಗೂ ಇನ್ಕ್ಲೂಡಿಂಗ್ ಮೀ ಅದು ನೋಡಿದಾಗೆ ಅಳು ಬಂದುಬಿಡುತ್ತೆ ಅಣ್ಣನ ಮಿಸ್ ಎಷ್ಟು ಮಿಸ್ ಮಾಡ್ಕೊಂಡಿದ್ದೀವಿ ಅನ್ನೋದನ್ನು ಗೊತ್ತಾಗ್ಬಿಡುತ್ತೆ ಅಲ್ಲಿ ಎಲ್ಲರದು. ಅಶ್ವಿನ್ ಮೇಡಮು ಅಷ್ಟೇ ಸರ್, ಆ ನೋವಿಂದ ಹೊರ ಬರಲಿಕ್ಕೆ ಸಾಧ್ಯ ಆಗಲ್ಲ, ನಾನು ಸಂಭ್ರಮನ ಸ್ವೀಕರಿಸೋಕ್ಕೆ ಸಾಧ್ಯ ಆಗದೇ ಇರುವಷ್ಟು ನೋವಿಂದ ನೋವಲ್ಲಿದ್ದೀನಿ, ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಕೂಡ ಅವರು ಕೂಡ ತುಂಬ ಭಾವುಕರಾದರು. ಜನ ಈ ಸಂಭ್ರಮಾಚರಣೆ, ನೇತ್ರದಾನ, ರಕ್ತದಾನ ಇದನ್ನೆಲ್ಲ ನೋಡಿ ಖಂಡಿತ. ಯಾಕಂದರೆ ಅಣ್ಣ ಎಲ್ಲರಿಗೂ ನಾರ್ಮಲ್ ಫ್ಯಾನ್ಸ್ಗಾಗಿರ್ಬೋದು, ಒಂದು ಪ್ರೊಡ್ಯೂಸರ್ಗಾಗಿರ್ಬೋದು, ಮನೆಯವ್ರಿಗಾಗಿರ್ಬೋದು, ಪ್ರತಿಯೊಬ್ಬರಿಗೂ ಅಷ್ಟು ಪ್ರೀತಿಯನ್ನು ಹಂಚೋಗ್ಬಿಟ್ರ ಅಣ್ಣ, ಅಷ್ಟು ಪ್ರೀತಿಯನ್ನು ಹಂಚೋಗಿದ್ದಾರೆ. ಹಂಗಾಗಿ ಮತ್ತೆ ಎಲ್ಲರಿಗೂ ಸ್ವಲ್ಪ ಡೈಜೆಸ್ಟ್ ಆಗೋದು ಭಾಳ ಕಷ್ಟ ಆಗುತ್ತೆ. ಮೀಟ್ ಮಾಡಿದ್ರ ಶಿವಣ್ಣ ಅವ್ರನ್ನ ಸಿನಿಮಾ ರಿಲೀಸ್ ಆದಮೇಲೆ, ಫಸ್ಟ್ ಡೇ ಆದಮೇಲೆ? ಇಲ್ಲ, ಶಿವಣ್ಣ ಅಲ್ಲಿ ಮೈಸೂರಲ್ಲಿದ್ದಿರಲ್ಲ, ಅದಕ್ಕೆ ನಮ್ಮ ಡೈರೆಕ್ಟರ್ ಹೋಗಿದ್ದರು ನಿನ್ನೆ ಮೀಟ್ ಮಾಡಿ ಇದು ಮಾಡಿದ್ವಿ. ಮೇಡಮ್ ಸರ್, ಮೇಡಮ್ನ ಮೀಟ್ ಮಾಡಿ, ಅಶ್ವಿನ್ ಮೇಡಮ್ನ? ಅಶ್ವಿನ್ ಮೇಡಮ್ನ ಮೀಟ್ ಮಾಡಿದೆ, ಹೇಳಿದೆ ಹಿಂಗೆ ಚೆನ್ನಾಗಿದೆ ರಿಪೋರ್ಟ್ ಎಲ್ಲ ಕಡೆ ಚೆನ್ನಾಗಿದೆ ಅಂತಂದರೆ ಹೌದಾ ಅಂತಂದರೆ ಹ್ಯಾಪಿ ಆದ. ಬಟ್ ಅವ್ರಿಗೂ ಒಂದು ಕಡೆ ದುಃಖ ಅಂದರೆ ಈ ಸೆಲೆಬ್ರೇಷನ್ನಲ್ಲಿ ಅವರು ಒಂದು ಪಾರ್ಟ್ ಆಗಿದ್ದರೆ ಚೆನ್ನಾಗಿರೋದು, ಒಂದು ಅವ್ರು ಇದ್ದಿದ್ರೆ ಭಾಳ ಇನ್ನೂ ಖುಷಿ ಪಡೋರು. ಅದೇ ಸರ್, ಈಗ ಜನರಿಗೆ ಕುತೂಹಲ ಇರತಕ್ಕಂಥದ್ದು ಇಷ್ಟೇ, ತಾವೇ ಹೇಳಬೇಕಾಗತ್ತೆ ಎಷ್ಟು ರೆಕಾರ್ಡ್ ಬ್ರೇಕ್ ಮಾಡಿದೆ ಗೊತ್ತು, ಅತಿ ದೊಡ್ಡದಾಗಿ ಕಲೆಕ್ಟ್ ಮಾಡ್ತಾ ಇದೆ, ಬ್ಲಾಕ್ ಬುಸ್ಟರ್ ಆಗಿದೆ, ಎಲ್ಲ ಆಗಿದೆ, ಆ ಎಷ್ಟು ಕಲೆಕ್ಟ್ ಮಾಡಿದೆ ಅನ್ನೋದೇ ಇಂಪಾರ್ಟೆಂಟ್ ಜನರಲ್ಲಿಗೆ ಕುತೂಹಲ ಇರತಕ್ಕಂಥದ್ದು. ಅದನ್ನು ತಾವಿನ್ನೂ ಬರಬೇಕು ಅಂತ ಹೇಳ್ತಿದ್ದೀರ ಮಾಹಿತಿ? ಹೌದು ಖಂಡಿತ, ಅದು ಮಾಹಿತಿ ಬರಲಿ ನಾನು ನಾಳೆ ನಿಮಗೆ ಅಪ್ಡೇಟ್ ಮಾಡ್ತೀನಿ ಖಂಡಿತ. ಸರ್ ಥ್ಯಾಂಕ್ ಯು, ನಮ್ಮ ಜೊತೆ ಮಾತಾಡಿ. ಥ್ಯಾಂಕ್ ಯು. ಇದಿಷ್ಟು ಜೇಮ್ಸ್ ಚಿತ್ರದ ನಿರ್ಮಾಪಕರ ಅಂತ ಕಿಶೋರ್ ಪತ್ತಿಕಂಡ ಸರ್ ಹೇಳ್ತಾ ಇರತಕ್ಕಂಥದ್ದು, ದಾಖಲೆಯನ್ನು ಬರೆದಿದೆ, ಎಲ್ರಿಗೂ ಮನಸ್ಸಿಗೆ ಮುಟ್ಟಿರುವಂತಹ ಚಿತ್ರ ಎನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಗೌಸ್ ಜೊತೆ ಲೋಕೇಶ್ ಕೊಡಗದಲ್ಲ, ಪಬ್ಲಿಕ್ ಟಿವಿ ಬೆಂಗಳೂರು.